ನಮಸ್ತೆ ಪುಟ್ಟೇಗೌಡ ಅಂತ ಅಡ್ವೊಕೇಟ್ ಅಂಡ್ ಸೋಶಿಯಲ್ ಆಕ್ಟಿವಿಟೀಸ್ ಮಾತಾಡ್ತೀನಿ ಇವತ್ತು ನಾನು ನಿಮಗೆ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು ನೀವು ತಿಳ್ಕೊಳ್ಳೇಬೇಕಾದಂತ ವಿಚಾರ ನೀವು ತಿಳ್ಕೊಳ್ಳಿ ಮತ್ತೊಬ್ಬರು ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಈ ವಿಚಾರವನ್ನು ತಿಳಿಸುವಂತ ಪ್ರಯತ್ನವನ್ನು ಮಾಡಿ ದಯಮಾಡಿ ಒಂದೊಳ್ಳೆ ಮಾಹಿತಿಯನ್ನು ಇವತ್ತು ಕೊಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ನೋಡಿ ಬೆಂಗಳೂರು ಸುತ್ತಮುತ್ತ ಇವತ್ತೆಲ್ಲ ನೋಡಿ ಜೆಸಿಬಿ ತಗೊಂಡು ಬಿಬಿಎಂಪಿ ಅವರು ಎಲ್ಲ ಮನೆಗಳನ್ನೆಲ್ಲ ಹೊಡೆದಾಕೊಂಡು ಬರ್ತಿದ್ದಾರೆ ಕಾರಣ ಏನು ಇದರ ಹಿಂದೆ ಏನಿದೆ ಅನ್ನೋದನ್ನ ಈ ಸಿವಿಲ್ ಡಾಕ್ಯುಮೆಂಟ್ಸ್ ಏನಂತ ನಾನು ನಿಮಗೆ ಸಂಪೂರ್ಣವಾಗಿ ಹೇಳ್ತೀನಿ ಯಾಕಂದ್ರೆ ಒಬ್ಬರು 1.5 ಕೋಟಿ ಕೊಟ್ಟಿ ಮನೆ ಕಟ್ಟಿ ಪಾಪ ಏನೋ 4-5 ಜನ ಫ್ಯಾಮಿಲಿ ಎಲ್ಲ ದುಡಿದು ಕಟ್ಟಿದಂತ ಮನೆನ ಇವತ್ತು ಏಕಾಏಕಿ ಡೆಮಾಲಿಶ್ ಮಾಡ್ತಾರೆ ಅಂದ್ರೆ ಪಾಪ ಆ ತರ ಕಣ್ಣೀರನ್ನ ನಾವು ನೋಡೋದಕ್ಕಾಗ್ತಾ ಇಲ್ಲ ಇವತ್ತು ನಾನು ನಿಮಗೆ ಸಿವಿಲ್ ಡಾಕ್ಯುಮೆಂಟ್ಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀನಿ ಈ ವಿಡಿಯೋವನ್ನ ನೀವು ನೋಡಲೇಬೇಕು ನೀವು ನೋಡಿ ಇತರರಿಗೂ ಶೇರ್ ಮಾಡಿ ಸ್ನೇಹಿತರೆ ಒಂದು ನಮ್ಮ ಸರ್ಕಾರ ಒಂದು ಭೂಮಿಯನ್ನ ಎರಡು ಭಾಗವಾಗಿ ವಿಂಗಡಣೆ ಮಾಡುತ್ತೆ ಒಂದು ಗ್ರೀನ್ ಝೋನ್ ಅಂತ ಎರಡನೇದು ಯೆಲ್ಲೋ ಝೋನ್ ಅಂತ ಗ್ರೀನ್ ಝೋನ್ ನಲ್ಲಿ ಓನ್ಲಿ ಪರ್ಪಸ್ ಫಾರ್ ಅಗ್ರಿಕಲ್ಚರ್ ಅಷ್ಟೇ ವ್ಯವಸಾಯಕ್ಕೋಸ್ಕರ ಮಾತ್ರ ಬಳಸಕೆ ಮಾಡಬೇಕಾಗುತ್ತದೆ ಗ್ರೀನ್ ಝೋನ್ ಅನ್ನು ಈ ಯೆಲ್ಲೋ ಝೋನ್ ನಲ್ಲಿ ಏನು ಮಾಡಬೇಕು ಅಂದ್ರೆ ಯೆಲ್ಲೋ ಝೋನ್ ನಲ್ಲಿ ಎಲ್ಲರೂ ಮನೆಗಳನ್ನು ಕಟ್ಟಿಕೊಂಡು ಆರಾಮಾಗಿ ಇರೋದಕ್ಕೆ ನಿವೇಶನಗಳನ್ನು ಯೂಸ್ ಮಾಡೋದಕ್ಕೆ ಯೆಲ್ಲೋ ಝೋನ್ ಅನ್ನು ಬಳಕೆ ಮಾಡ್ತೀವಿ ಇದು ಏನಾಗುತ್ತೆ ಈ ಲೇಔಟ್ ಗಳೆಲ್ಲ ಏನು ಸಮಸ್ಯೆ ಆಗುವಂತದ್ದು ಅಂದ್ರೆ ಒಂದು ಭೂಮಿಯನ್ನು ಮಾತ್ರಕ್ಕೆ ನೀವು ಭೂಮಿಯನ್ನು ಖರೀದಿ ಮಾಡಿಬಿಡೋದಲ್ಲ ಭೂಮಿನಲ್ಲಿ ಭೂಮಿಯ ಮಾಲೀಕತ್ವದಲ್ಲಿ ತುಂಬಾ ವ್ಯತ್ಯಾಸಗಳಿದೆ ನೋಡಿ ಇದು ಕೆರೆ ಜಾಗ ಪಕ್ಕದಲ್ಲಿ ಸರ್ಕಾರಿ ಜಾಗ ಇದೆ ಸರ್ಕಾರಿ ಖರಾಬ್ ಜಾಗ ಇದೆ ಫಾರೆಸ್ಟ್ ಲ್ಯಾಂಡ್ ಬರುತ್ತೆ ಆಮೇಲೆ ರಾಜಕಾಲುವೆ ಜಾಗಗಳು ಬರ್ತದೆ ಕೆ ಕಾಲುವೆ ಜಾಗಗಳು ಬರ್ತದೆ ಆಮೇಲೆ ಈ ಗವರ್ನಮೆಂಟ್ ಜಾಗಗಳೆಲ್ಲ ಏನಾಗುತ್ತೆ ಅಂದ್ರೆ ಕೆಲವೊಂದು ಲೇಔಟ್ ಗಳೆಲ್ಲ ಏನು ಮಾಡ್ತಾರೆ ನೋಡಿ ಇವತ್ತು ಏನಾಗಿದೆ ಅಂದ್ರೆ ಇದೆ ಸಮಸ್ಯೆಗೆ ನಾನು ನಿಮಗೆ ಹೇಳ್ತಾ ಇರೋದು ನೀವೇನಾದ್ರು ಸೈಟು ಮತ್ತೆ ಲೇಔಟ್ ಗಳಲ್ಲಿ ಖರೀದಿಯನ್ನ ಮಾಡಬೇಕಾದ್ರೆ ನೀವು ಸಂಪೂರ್ಣವಾಗಿ ಎಚ್ಚರಿಕೆಯನ್ನ ವಹಿಸಿ ನೀವು ಸೈಟ್ ಅನ್ನು ಖರೀದಿ ಮಾಡಬೇಕು ನೋಡಿ ಇವತ್ತು ಲೇಔಟ್ ಒಳಗಡೆ ಹೋಗಿದೆ ರಾಜಕಾಲುವೆ ಇದು ಅಪಾರ್ಟ್ಮೆಂಟ್ ಸಮೇತ ಹೊಡಿತಿದ್ದಾರೆ ಇವತ್ತು ಅಪಾರ್ಟ್ಮೆಂಟ್ ಸಮೇತ ಹೊಡಿತಿದ್ದಾರೆ ನೋಡಿ ಫುಲ್ ಹೋಗ್ತಿದೆ ಒಂದು ಅಪಾರ್ಟ್ಮೆಂಟ್ ಹೊಡಿತಿದ್ದಾರೆ ಅಂದ್ರೆ ಈ ಒಂದು ಕನ್ಸ್ಟ್ರಕ್ಷನ್ ಮಾಡೋ ಟೈಮ್ ಅಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿ ಸ್ಥಳೀಯ ಪ್ರಾಧಿಕಾರಗಳು ಏನು ದನ ಕಾಯಕ್ಕೆ ಹೋಗಿದ್ರ ಅಂತ ನಾವು ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ಆದ್ರೆ ನೋಡಿ ಲೇಔಟ್ ಅಲ್ಲಿ ನೀವು ಒಂದು ಲೇಔಟ್ ಇದು ಲೇಔಟ್ ಅಲ್ಲಿ ನೀವು ಸೈಟ್ ಅನ್ನು ಪರ್ಚೇಸ್ ಮಾಡುವಂತ ಸಂದರ್ಭದಲ್ಲಿ ಸ್ನೇಹಿತರೆ ಮೊದಲನೇದಾಗಿ ಒಂದು 3 ಎಕರೆ ಅಥವಾ 5 ಎಕರೆ ಅಥವಾ 10 ಎಕರೆನಲ್ಲಿ ಯಾರೋ ಒಬ್ಬ ಲೇಔಟ್ ಅನ್ನು ಮಾಡ್ತಾನೆ ಅಂದಾಗ ನೀವು ಆ ಒಂದು ಜಮೀನಿನ ದಾಖಲಾತಿಗಳನ್ನು ನೀವು ಪರಿಶೀಲನೆ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಒಂದು ಜಮೀನು ಅಂತ ಬಂದಾಗ 3 ಎಕರೆ 5 ಎಕರೆ 10 ಎಕರೆ ಅಂತ ಬಂದಾಗ ಅವನು ಏಕಾಏಕಿ ಲೇಔಟ್ ಮಾಡೋದಕ್ಕೆ ಕಾನೂನಲ್ಲಿ ಪರ್ಮಿಷನ್ ಇಲ್ಲ ನೀವು ಆ ಜಾಗದ ಲೇಔಟ್ ಜಾಗ ಏನು ಒಂದು 3 ಎಕರೆ ಅಂತ ಬರುತ್ತೆ ಮೊದಲು ಆ ಒಂದು ಜಾಗದ ಆರ್ಟಿಸಿ ಇಸಿ ಎಂಆರ್ ಆ ಒಂದು ಸರ್ವೇ ಸ್ಕೆಚ್ ಒಂದು ಹದ್ದುಬಸ್ತು ಇಷ್ಟು 5 ದಾಖಲಾತಿಗಳನ್ನು ನೀವು ಪರಾಮರ್ಶೆ ಮಾಡಲೇಬೇಕಾಗುತ್ತೆ ಈ 5 ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿದ್ದಂತ ಸಂದರ್ಭದಲ್ಲಿ ಅವರು ಏನು ಮಾಡ್ತಾರೆ ಲೇಔಟ್ ಅಪ್ರೂವಲ್ ಮಾಡೋದಕ್ಕೆ ಹೋಗಿ ಡಿಸಿ ಹತ್ರ ಅಪ್ಲಿಕೇಶನ್ ಹಾಕೋತಾರೆ ನಾವು ಈ ಒಂದು 5 ಎಕರೆನಲ್ಲಿ ಒಂದು ಲೇಔಟ್ ಮಾಡ್ತಾ ಇದ್ದೀವಿ ದಯಮಾಡಿ ಕನ್ವರ್ಷನ್ ಕೊಡಿ ಅಂತ ಕೇಳಿದಾಗ ಡಿಸಿ ಸಾಹೇಬರಿಗೆ 3-4 ರೀತಿಯ ತೆರನಾದಂತ ಕನ್ವರ್ಷನ್ ಮಾಡೋದಕ್ಕೆ ಅಧಿಕಾರ ಇರುತ್ತೆ ಒಂದು ಭೂಮಿಯನ್ನ ಕನ್ವರ್ಷನ್ ಮಾಡಿನೇ ನಾವು ಯೂಸ್ ಮಾಡಬೇಕಾಗುತ್ತೆ ಯಾವ ಯಾವ ರೀತಿ ಕನ್ವರ್ಷನ್ ಅಂದ್ರೆ ಒಂದೇದು ಒಂದು ಏನದು ಲೇಔಟ್ ಫಾರ್ಮೇಷನ್ ಗೆ ಒಂದು ಡಿಸಿ ಕನ್ವರ್ಷನ್ ಕೊಡ್ತಾರೆ ರೆಸಿಡೆನ್ಷಿಯಲ್ ಪರ್ಪಸ್ ಕನ್ವರ್ಷನ್ ಕೊಡ್ತಾರೆ ಎರಡನೇದು ಇಂಡಸ್ಟ್ರಿಯಲ್ ಪರ್ಪಸ್ ಕನ್ವರ್ಷನ್ ಕೊಡ್ತಾರೆ ಮೂರನೇದು ಎಜುಕೇಶನಲ್ ಪರ್ಪಸ್ ಅಲ್ಲಿ ಕನ್ವರ್ಷನ್ ಮಾಡ್ತಾರೆ ಲ್ಯಾಂಡ್ ಗಳನ್ನ ನಾಲ್ಕನೇದು ಮಿಕ್ಸ್ಡ್ ಸೆಮಿ ಇದಕ್ಕೆ ಕೊಡ್ತಾರೆ ಎಲ್ಲ ಏನು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಅಂದ್ರೆ ಲೇಔಟ್ ಅನ್ನು ಏನಾದ್ರು ಒಂದು 5 ಎಕರೆ ಜಾಗದಲ್ಲಿ ಡಿಸಿ ಅವರು ಸ್ಪಾಟ್ ಮಾಸ್ಟರ್ಗೆ ವಿಎಗಳು ಆರ್ಐಗಳು ಉಪತಹಸೀಲ್ದಾರ್ಗಳು ಸ್ಪಾಟ್ಗೆ ಬಂದು ಸ್ಪಾಟ್ ಮಾಸ್ಟರ್ ಮಾಡಿದಾಗ ಒಂದು ಲೇಔಟ್ ಅಲ್ಲಿ ಏನಾದರೂ ಒಂದು ಲೇಔಟ್ ಅಲ್ಲಿ ಏನಾದರೂ ಸರ್ಕಾರಿ ಜಾಗ ಗೋಮಾಳ ಜಾಗ ರಾಜಕಾಲುವೆ ಅಥವಾ ಯಾವುದೋ ಒಂದು ನಾಲೆ ಹರಿದೋಗಿರುತ್ತೆ ಅಥವಾ ಫಾರೆಸ್ಟ್ ಲ್ಯಾಂಡ್ ಇರುತ್ತೆ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿಲ್ಲ ಅಂದರೆ ಪರ್ಮಿಷನ್ ಕೊಡೋದಿಲ್ಲ ಇದನ್ನು ನೀವು ದಯಮಾಡಿ ಅರ್ಥ ಮಾಡ್ಕೋಬೇಕು ಬಿಡಿ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ
ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ಓನರ್ಗಳು ಬಂದ್ಬಿಟ್ಟು ಕಣ್ಣೀರಾಗ್ತಾರೆ. ಏನಂದ್ರೆ ಸರ್ಕಾರಕ್ಕೆ ಏನಾಗುತ್ತೆ ಅಂದ್ರೆ ಅವರಿಗೆ ಏನು ಬೇಕು, ಸಬ್ ರಿಜಿಸ್ಟ್ರಿಗೆ ಯಾವುದೋ ಒಂದು ಕಳ್ಳ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಕೊಟ್ರು ರಿಜಿಸ್ಟರ್ ಮಾಡ್ಕೊಡ್ತಾರೆ ಲೋಫರ್ಗಳು. ಸಬ್ ರಿಜಿಸ್ಟ್ರಿಗಳದ್ದು ಏನು ಕೆಲಸ, ಯಾವುದೋ ಒಂದು ಡೂಪ್ಲಿಕೇಟ್ ತಗೊಂಡೋಗಿ ಕೊಟ್ರು ರಿಜಿಸ್ಟರ್ ಮಾಡ್ಕೊಡ್ತಾರೆ. ಈಗ ಬಿ ಬಿ ಎಂ ಪಿ ಆಫೀಸಲ್ಲಿ ವಿ ಎ ಇರ್ತಾರೆ, ಆರ್ ಐ ಇರ್ತಾರೆ, ಆರ್ ಐ ಇರ್ತಾರೆ, ಎ ಆರ್ ಓ ಇರ್ತಾರೆ, ಜಾಯಿಂಟ್ ಕಮಿಷನರ್ ಕಮಿಷನರ್ ಇವರೆಲ್ಲ ಏನು ಮಾಡ್ತಾ ಇರ್ತಾರೆ ನೋಡಿ. ಇವತ್ತು ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಹಗರಣ ಮಾಡ್ಕೊಂಡು ಹೋಗ್ತಾರೆ, ಬಟ್ ಇಲ್ಲಿ ಈ ಒಂದು ಸಾಲಕ್ಕೆ ಸಿಲುಕೊಂಡು ಸಮಸ್ಯೆಗಳಿಗೆ ಸಿಲುಕೊಂಡು ಸಮಸ್ಯೆ ತಂದುಕೊಳ್ಳೋರು ಯಾರು, ಸಾರ್ವಜನಿಕರು. ನಿಮಗೆ ಸಮಸ್ಯೆ ಆಗುವಂಥದ್ದು ಇವತ್ತು ಯಾರು ಏನಿಲ್ಲ, ಅವನು ಲೇವರ್ ಡೆವಲಪ್ ಮಾಡಿದವನು ಊರು ಬಿಟ್ಬಿಟ್ಟು ಹೋಗ್ಬಿಟ್ಟವನೇ. ನಿಮ್ಮ ಕಷ್ಟ ಯಾರೂ ಕೇಳಲ್ಲ, ಸರ್ಕಾರ ಕೇಳಲ್ಲ. ಸರ್ಕಾರಕ್ಕೆ ಏನು ಗೊತ್ತಾ, ನೋಡ್ರಿ ನೀವು ಇಲ್ಲಿಗೆಲ್ಲ ಲೇವರ್ ಫಾರ್ಮೇಷನ್ ಆಗಿದೆ, ನಾವು ಡೆಮಾಲಿಷ್ ಮಾಡ್ತೀವಿ, ಇಷ್ಟೇ ಕೇಳೋದವರು. ಹಾಗಾಗಿ ನೋಡಿ, ನೀವು ಬೆಂಗಳೂರು ಮಾತ್ರ ನಾನು ಪ್ರತಿ ಸಲ ಆಲ್ಮೋಸ್ಟ್ ಲೀಗಲ್ ಅವೇರ್ನೆಸ್ ಕೊಡುವಂಥ ಸಂದರ್ಭದಲ್ಲಿ ಹೇಳ್ತೀನಿ, ಬೆಂಗಳೂರಲ್ಲಿ ನೀವು ಸೈಟೇ ತೊಗೋಬೇಡಿ. ಬೇಕಾದರೆ ನೀವು 40-50 ಲಕ್ಷ ರೂಪಾಯಿ ಕೊಟ್ಟು ಒಂದು ಸೈಟನ್ನು ತೊಗೊಳೋದಕ್ಕೆ ಪ್ಲ್ಯಾನ್ ಮಾಡ್ತೀರಾ, ಒಂದು 1,000 ಕೊಟ್ಬಿಟ್ಟು ಲೀಗಲ್ ಚೆಕ್ಕನ್ನು ನೀವು ಮಾಡಿಸಲ್ಲ ಲಾಯರ್ ಹತ್ರ ಹೋಗಿ. ಹತ್ತಿರದ ನಿಮ್ಮ ಹತ್ತಿರದ ವಕೀಲರು ಯಾರು ಸಿಗ್ತಾರೆ, ದಯಮಾಡಿ ನೀವು ಹೋಗಿ ವಕೀಲರ ಹತ್ರ ನೀವು ಲೀಗಲ್ ಅವೇರ್ನೆಸ್ ತೊಗೊಳ್ಳೇಬೇಕು ಖಂಡಿತವಾಗೂ. ಇವತ್ತು 100+ ಮನೆಗಳು ಬೀದಿ ಪಾಲಾಗಿದ್ದಾವೆ, ಇವತ್ತು ಹೊಡೆದ್ಬಿಟ್ಟಿದ್ದಾರೆ, ನಿನ್ನೆ ನೈಟ್ ಎಲ್ಲ ಪುಟ್ಪಾತಲ್ಲಿ ಜೀವನ ಮಾಡಿದ್ದಾರೆ. ನೀವು ತಿಳ್ಕೊಬೇಕಿದ್ದನ್ನೆಲ್ಲ ವಿಡಿಯೋಗಳನ್ನು ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ನೋಡಿ ಅಪಾರ್ಟ್ಮೆಂಟ್ ಹೊಡೆದಾಕಿದ್ದಾರೆ, ಐಟಮ್ ಎಲ್ಲ ಆಚೆ ಆ ಕೆಳಗಡೆ ಆಚೆ ಆಚೆ ಇಟ್ಟಿದ್ದಾರೆ ಅಪಾರ್ಟ್ಮೆಂಟ್ ಕೆಳಗಡೆ. ನಂಗೆ ಬೇಜಾರಾಗ್ಬಿಡ್ತು, ನನಗೆ ಹೋಗೋದಕ್ಕೆ ಆಗಲಿಲ್ಲ ಅಲ್ಲಿ. ಅಪಾರ್ಟ್ಮೆಂಟ್ ಎಲ್ಲ ಹೊಡಿತಿದ್ದಾರೆ, ಏನು ಮಾಡಬೇಕು, ದುಡ್ಡು ಹಾಕಿರೋರು ಎಲ್ಲಿ ಹೋಗಬೇಕು, ಜನಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ. ಅಧಿಕಾರಿಗಳು, ಈ ಲ್ಯಾಂಡ್ ಡೆವಲಪರ್ಸು, ಈ ರಿಯಲ್ ಎಸ್ಟೇಟ್ ಬ್ರೋಕರ್ಗಳ ಹತ್ರ ದುಡ್ಡು ತಿಂದು ತಿಂದು ತೇಗ್ಬಿಟ್ಟಿರ್ತಾರೆ. ಅವ್ರಿಗೇನು ಬೇಕು, ಯಾರು ಮನೆನಾರು ಹಾಳಾಗಲಿ ಅಧಿಕಾರಿಗಳಿಗೆ, ಅವ್ರ ಮನೆ ಚೆನ್ನಾಗಿರ್ಬೇಕಷ್ಟೇ. ಲೋಫರ್ಗಳು, ಬಿ ಬಿ ಎಂ ಪಿ ಅಧಿಕಾರಿಗಳು, ನಮ್ಮ ಸ್ಥಳೀಯ ಅಧಿಕಾರಿಗಳೇನಿದೆ, ಸರ್ಕಾರಿ ಅಧಿಕಾರಿಗಳು, ಅವ್ರಿಗೇನೂ ಆಗಬೇಕಾಗಿಲ್ಲ ಸ್ನೇಹಿತ. ಆದರೆ ನಾನು ದಯಮಾಡಿ ನಿಮಗೆ ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂದರೆ, ಯಾವುದೇ ಒಂದು ಲೇಔಟಲ್ಲಿ ನೀವು ಸೈಟ್ ತೊಗೋಬೇಕು ಅಂದರೆ ದಯಮಾಡಿ ನೀವು ಹತ್ತಿರದ ವಕೀಲರನ್ನು ಸಂಪರ್ಕ ಮಾಡಿ. ನಿಮ್ಗೆ ಯಾರು ವಕೀಲರು ಟಚ್ ಇಲ್ಲ ಅಂದರೆ ಸುಮ್ಮನೆ ಕೋರ್ಟ್ಗೆ ಹೋದರೆ ಸಾಕು, 100+ ಜನ ಅಡ್ವೊಕೇಟ್ಸ್ ಇರ್ತಾರೆ. ಯಾರು ಒಬ್ಬರು ನಿಮಗೆ ಸಿವಿಲ್ ಎಕ್ಸ್ಪರ್ಟ್ಸ್ ಹತ್ರ ನೀವು ಹೋದರೆ ಸಂಪೂರ್ಣವಾದ ಮಾಹಿತಿ ಹೇಳ್ತಾರೆ, ಆಯಿತು ತೊಗೊಳ್ಳಿ ತೊಗೊಳ್ಳದೇ ಇರಲಿ ಅಂತ. ಒಂದು ಯಾವುದೋ ಒಂದು ರಾಜಕಾಲುವೆ ಮೇಲೆ ಮನೆಗಳನ್ನು ಕಟ್ಟಿಬಿಟ್ಟು ಇವತ್ತು ಬಂಡವಾಳ ಹಾಕಿ ಲಾಸ್ ಆಗಿ ಎಲ್ಲೋ ಬೀದಿ ಪಾಲಾಗ್ತಾರೆ ಅಂದರೆ ಅದು ಸರ್ಕಾರ ಏನು ಮಾಡುತ್ತೆ, ನೇರವಾಗಿ ನಿಮ್ಮದೇ ತಪ್ಪು ಡೆಮಾಲಿಷ್ ಮಾಡಿ ಅಂದ್ಬಿಡ್ತಾರೆ. ಹಾಗೇನಾಗುತ್ತೆ, ಎಲ್ಲರೂ ಕೂಡ ಬೀದಿಗೆ ಬರುವಂಥ ಪ್ರಸಂಗಗಳಾಗ್ತದೆ. ದಯಮಾಡಿ ಈ ಏನು ಲ್ಯಾಂಡ್ ಡೆವಲಪರ್ಸು, ರಿಯಲ್ ಎಸ್ಟೇಟ್ ಅವರು ಮೋಸ ಮಾಡೋದನ್ನು ದಯಮಾಡಿ ಕಮ್ಮಿ ಮಾಡಿ. ನೀವು ಜನಸಾಮಾನ್ಯರನ್ನು ಬೀದಿಗೆ ತಂದುಬಿಡುವಂಥ ಕೆಲಸ ಮಾಡಬೇಡಿ ದಯಮಾಡಿ ಸ್ನೇಹಿತರೆ. ಈ ಒಂದು ರಾಜಕಾಲುವೆ ಮತ್ತೊಂದು ಮಗದೊಂದು ವಿಚಾರದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಿಕೊಂಡು ನೀವು ಸೈಟು ಮತ್ತು ಮನೆಗಳನ್ನು ಕಟ್ಕೋಬೇಕಾಗ್ತದೆ. ಇನ್ನೇನು ರೀ ಬ್ರದರ್ ಅಲ್ವಾ, ಆಯಿತು ಸ್ನೇಹಿತರೆ, ನಮಸ್ತೆ.